अरे से नमस्कार आचार्य। नमस्कार आचार्य। नमस्कार आचार्य। नमस्कार आचार्य। नमस्कार आचार्य। सुमतिभिरनुमेयं शुभ्रकाजं सखाजं सुखमयमनपाजं मुक्त्युपाजं विमाजं द्रहजमहममेयं धेजमाम्नाजगेयं सदजमसदजेयं श्रीसहाजं भजेयं तपस्वाध्याजशुश्रूषा कृष्णपूजारतं मुनिं विश्वेशमिष्टदं वन्दे परिम्राट्चक्रवर्तिनं श्रीगुरुभ्यो नमः। हरिः ॐ। श्रियःपत्ये नित्यागणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुर्भावि भूमिवलये विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गगः तेन व्यास दिवाकरेण सततं मात्याजि वेमानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवानानन्दतीर्थो मुनिः भवति यदनुभावात्येडमोकोऽपि वाग्भिः जडमतिरपि जन्तुर्जायते प्राग्नमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृतार्तिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थारे सन्वरःसरसि भुवि अनुव्याख्यानधरिणे चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम्। ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿಯವರೆಗೆ ಉಭಯ ವ್ಯಪದೇಶಾಧಿಕರಣ ಮುಗಿದಿದೆ. ಉಭಯ ವ್ಯಪದೇಶಾಧಿಕರಣದಲ್ಲಿ ಬಂದ ವಿಚಾರ ನಮಗೊತ್ತೇ ಇದೆ. ಭಗವಂತನ ಏನು ಗುಣಗಳಿದೆ ಆ ಗುಣಗಳಿಗೂ ಹಾಗೂ ಭಗವಂತನಿಗೂ ಸರ್ವಥಾ ಭೇದ ಚಿಂತನೆ ಇಲ್ಲ, ಅದು ಎರಡೂ ಕೂಡ ಒಂದೇ ಅನ್ನುವ ಚಿಂತನೆ. ಒಂದೇ ಅಂತ ಆದರೆ ಹಾಗಾದ್ರೆ ಭಗವಂತನ ಗುಣಗಳು ಅಂತ ಈ ರೀತಿ ವ್ಯವಹಾರ ಹೇಗೆ ಅಂದ್ರೆ ಅದು ಸೂರ್ಯನ ಬೆಳಕು, ನೀರಿನ ಅಲೆಗಳು, ಈ ರೀತಿ ವ್ಯವಹಾರಗಳು ಹೇಗಿದೆಯೋ ಆ ರೀತಿ ವ್ಯವಹಾರವನ್ನ ಮಾಡೋದು ಅಂತ ಇಷ್ಟು ವಿಷಯ ಬಂದಿದೆ. ಈಗ ಮುಂದಿನ ಅಧಿಕರಣ ಪರಾನಂದಾಧಿಕರಣ ಅಂತ ಈ ಅಧಿಕರಣಕ್ಕೆ ಹೆಸರು, ಅಥವಾ ಪರಮತ ಅಧಿಕರಣ, ಎರಡು ಹೆಸರುಗಳಿದೆ. ಸೂತ್ರ ನೋಡಿದಾಗ ಓಂ ಪರಮತ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತ ಸೂತ್ರ. ಈ ಸೂತ್ರದ ಪ್ರಾರಂಭ ಪದ ಪರಮತಃ ಅಂತಿದೆ, ಪರಂ ಅತಃ. ಆದ್ದರಿಂದ ಪರಮತಾಧಿಕರಣ ಅಂತಲೂ ಇದನ್ನು ಕರೀತಾರೆ. ಈ ಅಧಿಕರಣದಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ತತ್ವಪ್ರಕಾಶಿಕವನ್ನ ನೋಡ್ತಾ ಹೋದ್ರೆ ಜಯತೀರ್ಥರು ಹೇಳ್ತಾರೆ ಇಲ್ಲಿ ಭಗವಂತನಲ್ಲಿ ಏನು ನಾವು ಸಮರ್ಥನೆ ಮಾಡ್ತೀವಿ, ಅವನ ಬಗ್ಗೆ ಏನ್ ಹೇಳ್ತೀವಿ ಅಂದ್ರೆ, ಭಗವಂತನ ಯಾವುದೇ ಗುಣಗಳನ್ನ ತಗೊಳ್ಳಿ, ಅದು ಆನಂದ ಆಗಬಹುದು, ಜ್ಞಾನ ಆಗಬಹುದು, ಈ ರೀತಿ ಎಲ್ಲಾ ಗುಣಗಳು ಕೂಡ ಅದು ಲೋಕ ವಿಲಕ್ಷಣ. ಅಂದ್ರೆ ಲೋಕದಲ್ಲಿ ಕಾಣುವ ನಾವು ಏನು ಆನಂದ ನಾವು ಅನುಭವಿಸ್ತಾ ಇದ್ದೀವಿ, ಹಾಗೆ ನಮಗೇನು ಜ್ಞಾನ ಇದೆ ನಮ್ಮಲ್ಲಿರುವಂತಹ ಗುಣಗಳಿಗೂ ಆ ಭಗವಂತಲ್ಲಿರೋ ಆನಂದ ಜ್ಞಾನ ಗುಣಗಳಿಗೂ ವ್ಯತ್ಯಾಸ ಇದೆ ಅಂತ. ಹಾಗಾದ್ರೆ ಲೋಕ ವಿಲಕ್ಷಣತ್ವ ಸಮರ್ಥನೆ ಅಂತ ಹೇಳ್ತಾರೆ. ಲೋಕದಲ್ಲಿ ಕಾಣುವ ಯಾವ ಯಾವ ಗುಣಗಳಿದೆ ಆ ಎಲ್ಲ ಗುಣಗಳಿಗಿಂತ ವಿಲಕ್ಷಣವಾದ ಗುಣಗಳನ್ನ ಆ ಭಗವಂತ ಹೊಂದಿದ್ದಾನೆ ಅಂತ ಇದನ್ನ ಈ ಅಧಿಕರಣದಲ್ಲಿ ಈಗ ನಮಗೆ ಸಮರ್ಥನೆ ಮಾಡಿಕೊಡ್ತಾರೆ. ಇದರ ಮೊದಲಿಗೆ ಆಕ್ಷೇಪ,
ಏನ್ ಆಕ್ಷೇಪ ಅಂತಂದ್ರೆ, ಈಗ ನೋಡಿ ಭಗವಂತನಲ್ಲೂ ಆನಂದ ಇದೆ, ಜ್ಞಾನ ಇದೆ, ನಮ್ಮಲ್ಲೂ ಆನಂದ ಇದೆ, ಜ್ಞಾನ ಇದೆ. ಹಾಗಾದ್ರೆ ನಮ್ಮ ರೀತಿಯ ಗುಣಗಳು ಅವನಲ್ಲಿ ಇದೆ ಅಂತ ಏನಾರು ಹೇಳಿದ್ರೆ, ಆಗ ಅವನಲ್ಲಿ ಭಕ್ತಿ ಅದು ನಿರತಿಶಯವಾಗಿ ಹೆಚ್ಚು ಭಕ್ತಿ ಅಂತ ಏನು ಬರೋದಿ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಲೋಕದಲ್ಲಿ ನಮಗೆ ನಮ್ಮಂತೆ ಆನಂದ ಇರೋರ ಮೇಲೆ ಅಥವಾ ನಮ್ಮಂತೆ ಜ್ಞಾನ ಇರೋರ ಮೇಲೆ ನಮಗೇನ್ ಭಕ್ತಿ ಆ ರೀತಿ ಬರೋದಿಲ್ಲ. ಅದೇ ರೀತಿ ಭಗವಂತನ ಏನು ಆನಂದ ಜ್ಞಾನಗಳಿದೆ ಅದು ನಮ್ಮ ರೀತಿ, ಅಂದ್ರೆ ಲೋಕದಲ್ಲಿ ನಾವು ಯಾವುದನ್ನ ಆನಂದ ಜ್ಞಾನ ಅಂತ ಕರಿತೀವಿ ಇದೇ ಆನಂದ ಜ್ಞಾನ ಅವನಲ್ಲಿದ್ರೆ ಅವನಲ್ಲಿ ನಮಗೆ ಭಕ್ತಿ ಬರ್ಲಿಕ್ಕೆ ಹೇಗ್ ಸಾಧ್ಯ? ಅದ್ರಿಂದ ಏನ್ ಸಮರ್ಥನೆ ಮಾಡ್ಬೇಕು, ನಾವೇನ್ ಸಾಧಿಸ್ಕೊಡ್ಬೇಕು ಅಂದ್ರೆ, ಇದು ನಮ್ಮ ರೀತಿಯ ಆನಂದ ಜ್ಞಾನ ಆ ಭಗವಂತನಲ್ಲಿ ಇರೋದಲ್ಲ, ವ್ಯತ್ಯಾಸ ಇದೆ, ಇದು ವಿಲಕ್ಷಣವಾಗಿದೆ ಅಂತ ಹೇಳ್ಬೇಕು. ಹಾಗಾದ್ರೆ ಏನ್ ವಿಷಯ? ಈ ಅಧಿಕರಣದಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ, ಭಗವಂತನ ಗುಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಸಂದೇಹ ಸಂಶಯ ಏನ್ ಬಂದಿದೆ ಅಂದ್ರೆ, ಇದು ಲೋಕದಲ್ಲಿರುವಂತೆ ಆ ರೀತಿಯ ಗುಣಗಳು ಅಥವಾ ಲೋಕದಲ್ಲಿ ಇಲ್ಲದೇ ಇರುವ ಅಲೌಕಿಕವಾದ ವಿಲಕ್ಷಣವಾದ ಗುಣಗಳು ಆ ಭಗವಂತನಲ್ಲಿದೆಯೋ ಅಂತ. ಎರಡೂ ಇರಬಹುದು ಅಂತ ಸಂಭವ, ಅದ್ ತೀರ್ಮಾನ ಇಲ್ಲ. ಅದು ಭಗವಂತನ ಆನಂದ ಜ್ಞಾನಗಳು ನಮ್ಮಂತೇನೂ ಆಗ್ಬಹುದು, ನಮ್ಮಂತೆ ಇಲ್ಲದೇನೂ ಇರಬಹುದು. ಆದ್ರಿಂದ ಇದೇ ಸಂದೇಹಕ್ಕೆ ಕಾರಣ ಆಗೋಗಿದೆ. ಇಲ್ಲಿ ಪೂರ್ವ ಪಕ್ಷ ಮಾಡ್ತಾನೆ ಅವ್ನು, ಪೂರ್ವ ಪಕ್ಷಿ ಏನ್ ಕೇಳ್ತಾನೆ, ಇಲ್ಲ ಲೋಕದಲ್ಲಿ ನಾವು ಅನುಭವಿಸುವ ಯಾವ ಆನಂದ, ನಮ್ಮಲ್ಲಿರುವ ಯಾವ ಜ್ಞಾನ ಇದೆ, ಇದೇ ರೀತಿಯ ಆನಂದ ಜ್ಞಾನಗಳು ಆ ಭಗವಂತನಲ್ಲಿ ಇದೆ ಅಂತ ಅವ್ನು ಕಾರಣ ಕೊಡೋದು ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾನೆ. ಯಾಕೆ ಒಂದೇ ಅಂತಂದ್ರೆ, ಅಂದ್ರೆ ನಮ್ಮಲ್ಲಿರೋ ರೀತಿಯ ಆನಂದ ಜ್ಞಾನಗಳೇ ಅವನಲ್ಲಿರೋದು ಯಾಕೆ ಅಂದ್ರೆ, ನೋಡಿ ಅವನಲ್ಲಿರೋ ಆನಂದ ಜ್ಞಾನ ಅಂತ ಏನು ಹೇಳ್ತಿರಲ್ಲ, ಅದನ್ನ ಯಾವ ಶಬ್ದದಿಂದ ಕರಿತೀರಿ? ಆನಂದ ಅನ್ನೋ ಶಬ್ದದಿಂದ ಕರಿತೀರಿ, ಜ್ಞಾನ ಅನ್ನೋ ಶಬ್ದದಿಂದ ಕರಿತೀರಿ. ಯಾವಾಗ ಒಂದು ವಸ್ತುವಿನಲ್ಲಿ ಅದೇ ಶಬ್ದವನ್ನ ಬಳಸ್ತೀವಿ ಆಗ ಎರಡು ಒಂದೇ ರೀತಿ ಅಂತ ಅರ್ಥ. ಈಗ ನಮ್ಮಲ್ಲಿರೋ ಆನಂದ ಜ್ಞಾನಗಳಲ್ಲಿ ಅದೇ ಶಬ್ದ ಬಳಕೆ ಮಾಡ್ತೀವಿ, ಅವನಲ್ಲಿರೋ ಗುಣಗಳು ಏನ್ ಆನಂದ ಜ್ಞಾನ ಇದೆ ಅಲ್ಲೂ ಆನಂದ ಜ್ಞಾನ ಅನ್ನುವ ಶಬ್ದವನ್ನೇ ಬಳಸ್ತೀವಿ. ಯಾಕೆ ಈ ರೀತಿ ಬಳಸ್ತೀವಿ? ಏನೋ ಒಂದು ಹೋಲಿಕೆ ಇರ್ಬೇಕಲ್ಲ. ಓ, ಹಾಗಾದ್ರೆ ನಮ್ಮ ರೀತಿಯ ಲೋಕದಲ್ಲಿ ಯಾವ ರೀತಿಯ ಆನಂದ ಜ್ಞಾನಗಳಿದೆ ಅದೇ ರೀತಿ ಭಗವಂತನಲ್ಲಿ ಇದೆ. ಅದಕ್ಕೋಸ್ಕರನೇ ಅವನ ಆನಂದವನ್ನು ಆನಂದ ಅನ್ನೋ ಶಬ್ದದಿಂದಲೇ ಕರೆಯೋದು, ಅವನಲ್ಲಿರೋ ಜ್ಞಾನವನ್ನು ಜ್ಞಾನ ಅನ್ನುವ ಶಬ್ದದಿಂದಲೇ ಕರೆಯೋದು. ಅದು ನಮ್ಮಲ್ಲೂ ಕರಿತೀವಿ ಆ ಶಬ್ದದಿಂದಲೇ, ಅವನಲ್ಲೂ ಕರೀತಾನೆ. ಹಾಗಾದ್ರೆ ಎರಡು ಸರಿ ಹೋಯ್ತಲ್ವಾ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತನಾಡ್ತಾರೆ, ಇಲ್ಲ ಇಲ್ಲ ಆನಂದ ಅನ್ನೋ ಶಬ್ದದಿಂದ ನಾವು ಕರೆಯೋದೇ ಇಲ್ಲ ಭಗವಂತನದು, ಭಗವಂತನ ಆನಂದ ಇದೆ ಆದ್ರೆ ಅದನ್ನ ಆನಂದ ಅನ್ನೋ ಶಬ್ದದಿಂದ ಕರೆಯಲ್ಲ ನಾವು. ಆ ರೀತಿ ಕರೆದ್ರೆ ತಾನೇ ಸಮಸ್ಯೆ ಅಂದ್ರೆ, ಹಾಗೆ ಹೇಳೋಗಿಲ್ಲ. ನೀವು ಕರೆಯೋದ್ ಬಿಡೋದ್ ಬೇರೆ, ಆದ್ರೆ ವೇದ ವಾಕ್ಯಗಳಲ್ಲಿದೆ, ವೇದ ವಾಕ್ಯಗಳಲ್ಲೇ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ಸ್ಪಷ್ಟವಾಗಿದೆ. ಹಾಗಾದ್ರೆ ಬ್ರಹ್ಮನಲ್ಲಿ ವಿಷ್ಣುವಿನಲ್ಲಿ ಇರುವ ಆನಂದವನ್ನ ಕರೀಲಿಕ್ಕೆ ಬಳಸೋ ಶಬ್ದ ಆನಂದ ಅನ್ನುವ ಶಬ್ದವೇ, ಅದು ನಮ್ಮಲ್ಲೂ ಸಮಾನ. ಹಾಗಾದ್ರೆ ಆನಂದ ಅನ್ನೋ ಶಬ್ದ ಏನು ಬಳಸ್ತಾ ಇದ್ದೀವಿ ಎರಡೂ ಕಡೆ, ಆದ್ರಿಂದ ಭಗವಂತನಲ್ಲೂ ಇರೋ ಆನಂದ ಅದು ನಾವು ಅನುಭವಿಸುವ ಆನಂದದ ಒಂದು ರೀತಿಯ ಆನಂದ ಅಷ್ಟೇ. ಅದೇನೋ ತುಂಬಾ ವಿಲಕ್ಷಣವಾದ ನಮ್ಮಲ್ಲಿ ಇಲ್ಲದೇ ಇರೋ ಒಂದು ರೀತಿಯಾದ ಆನಂದ ಅವನಲ್ಲಿದೆ ಅಂತ ಅರ್ಥ ಅಲ್ಲ ಅಂತ ಇಷ್ಟನ್ನ ಹೇಳ್ತಾನೆ. ಅದಕ್ಕೊಂದು ಉದಾಹರಣೆನೂ ಕೊಡ್ತಾನೆ ಪೂರ್ವಪಕ್ಷಿ ಸಮರ್ಥನೆ ಮಾಡ್ಲಿಕ್ಕೆ. ಈಗ ಮಡಿಕೆ ಯಾವುದೋ ಅದರಲ್ಲಿ ಘಟ ಅನ್ನೋ ಶಬ್ದವನ್ನ ಬಳಸ್ತೀವಿ. ಘಟ ಅಂತ ಸಂಸ್ಕೃತದಲ್ಲಿ ಮಡಿಕೆ ಅನ್ನೋ ಅರ್ಥ ಅಂತ ತಿಳಿಸ್ಲಿಕ್ಕೆ ಶಬ್ದ ಬಳಸ್ತೀವಿ. ಬೇಡ ಪುಸ್ತಕ ಅಂತ ತಗೊಳ್ಳಿ, ಪುಸ್ತಕ ಶಬ್ದ ಎಲ್ಲಿ ಬಳಸ್ತೀವಿ? ಯಾವ್ದು ಪುಸ್ತಕನೋ ಅಲ್ಲಿ ಬಳಸ್ತೀವಿ. ಬೇರೆ ಅರ್ಥದಲ್ಲಿ ಯಾರಾದ್ರು ಬಳಸ್ತಾರ? ಇಲ್ಲ. ಯಾವುದೋ ಪುಸ್ತಕ ಅಲ್ಲದೆ ಇರೋ ರೀತಿ ಒಂದು ವಿಲಕ್ಷಣವಾದ ವಸ್ತುವಿನಲ್ಲಿ ಪುಸ್ತಕ ಅಂತ ಯಾರು ಕರೀತಾರ? ಇಲ್ಲ. ಯಾವುದು ಪುಸ್ತಕವೋ ಮತ್ತೆ ಅಥವಾ ಆ ಪುಸ್ತಕದ ರೀತಿಯ ವಸ್ತು ಯಾವ್ದು ಇದೆಯೋ ಅಲ್ಲೇ ಪುಸ್ತಕ ಅನ್ನೋ ಶಬ್ದ ಬಳಸೋದು. ಏನಾದ್ರು ಬಳಸೋದಿಲ್ಲ ಅಂದ್ರೆ ಬೇರೆ ವಸ್ತು ಅಂತ ಅರ್ಥ, ಆ ವಸ್ತು ಅಲ್ಲ ಅಂತ. ಅದೇ ರೀತಿ ಭಗವಂತನಲ್ಲೂ ಆನಂದ ಇದೆ, ನಮ್ಮಲ್ಲೂ ಆನಂದ ಇದೆ. ಬಳಸೋ ಶಬ್ದ ಎರಡೂ ಕಡೆ ಒಂದೇ ಅಂತ ಆದ್ಮೇಲೆ ವ್ಯತ್ಯಾಸ ಹೇಗೆ? ಭಗವಂತನ ಗುಣದಲ್ಲಿ ಏನ್ ವ್ಯತ್ಯಾಸ ಬರಲಿಲ್ಲ. ಆದ್ರಿಂದ ಕೊನೆಗೆ ಏನಾಯ್ತು ಅಂದ್ರೆ, ಲೋಕದಲ್ಲಿರುವ ಆನಂದ ಜ್ಞಾನಗಳಂತೆ ಭಗವಂತನ ಆನಂದ ಜ್ಞಾನಗಳು ಕೂಡ. ಆದ್ರಿಂದ ಏನಾಯ್ತು, ನಮ್ಮ ರೀತಿಯ ಗುಣಗಳು ಆ ಭಗವಂತನಲ್ಲಿ ಇದ್ದಾಗ ನಮಗೆ ನಮ್ಮ ಮೇಲೇನ್ ಭಕ್ತಿ ಇಲ್ಲ, ಅದೇ ರೀತಿ ಭಗವಂತನ ಮೇಲೂ ನಮಗೇನ್ ಭಕ್ತಿ ಬರೋದು ಬೇಕಾಗಿಲ್ಲ ಅಂತ. ಇಷ್ಟು ಪೂರ್ವ ಪಕ್ಷಿ ತಾನು ಪ್ರಶ್ನೆಯನ್ನ ಮುಂದಿಟ್ಟ. ಇದಕ್ಕೆ ಉತ್ತರವನ್ನು ಕೊಡ್ತಾ ಈ ಸೂತ್ರ ಪ್ರಾರಂಭ ಮಾಡ್ತಾರೆ. ನೋಡಿ, ಕೇವಲ ಒಂದು ಆನಂದ ಅನ್ನೋ ಶಬ್ದದಿಂದ ಕರೀತೀವಿ ಅನ್ನೋದಕ್ಕೆ ಇಷ್ಟೆಲ್ಲ ಆಕ್ಷೇಪ ಮಾಡೋದು ಸರಿ ಇಲ್ಲ. ಅಷ್ಟೇ ಇರದೆ ಕೇವಲ ಜ್ಞಾನ ಅನ್ನೋ ಶಬ್ದವನ್ನ ಎರಡೂ ಕಡೆ, ನಮ್ಮಲ್ಲಿರೋ ಜ್ಞಾನ ಭಗವಂತನಲ್ಲಿರೋ ಜ್ಞಾನ ಎರಡೂ ಕಡೆ ಆ ಶಬ್ದವನ್ನ ಬಳಸ್ತೀವಿ ಎಂದು ಕೂಡ್ಲೇ ಈ ರೀತಿ ಆಕ್ಷೇಪ ನೀವೇನ್ ಮಾಡ್ತಾ ಇದ್ದೀರಿ ಅದ್ ಸರಿ ಇಲ್ಲ. ಯಾಕೆ ಅಂತಂದ್ರೆ ವ್ಯತ್ಯಾಸ ಇದೆ. ಭಗವಂತನಲ್ಲಿರೋ ಆನಂದಕ್ಕೂ ನಮ್ಮಲ್ಲಿರೋ ಆನಂದಕ್ಕೂ ಬಹಳ ವ್ಯತ್ಯಾಸ.
ಜ್ಞಾನದಲ್ಲೂ ಕೂಡ ಭಗವಂತನ ಜ್ಞಾನದಲ್ಲಿರುವ ವ್ಯತ್ಯಾಸ, ನಮ್ಮ ಜ್ಞಾನದಲ್ಲಿರುವ ವ್ಯತ್ಯಾಸ ಅದು ಚೆನ್ನಾಗಿ ಇದ್ದೇ ಇದೆ. ಅದರಿಂದ ವ್ಯತ್ಯಾಸ ಇದ್ದ ಮೇಲೆ ಅಲ್ಲಿ ಆನಂದ ಅಂತ ಒಂದು ಶಬ್ದ, ಜ್ಞಾನ ಅನ್ನೋ ಶಬ್ದ ಬಳಸಿದ ಕೂಡಲೇ ಈ ರೀತಿ ನೀವೇನೋ ಯೋಚನೆ ಮಾಡಿ ತರ್ಕ ಮಾಡಿ ನಮ್ಮನ್ನ ಆಕ್ಷೇಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಅದ ಮೊದಲಿಗೆ ಇಲ್ಲಿ ಆ ಭಗವಂತನಲ್ಲಿರುವ ಆನಂದ ಏನಿದೆ ಅದು ನಮ್ಮ ರೀತಿಯ ಆನಂದ ಅಲ್ಲ, ಅದು ಅತ್ಯಂತ ವಿಲಕ್ಷಣವಾದ ಆನಂದ ಅಂತ ತಿಳಿಸ್ಬೇಕು. ಇದನ್ನ ತಿಳಿಸಲಿಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನೇಕ ಉಪನಿಷತ್ ಮಾತುಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಅಲ್ಲಿ ಹೇಳ್ತಾ ಏಷ ಸೇತು ವಿಧೃತಿಹಿ ಅಂತ ಒಂದು ಛಾಂದೋಗ್ಯ ಉಪನಿಷತ್ತಿನ ಒಂದು ಮಂತ್ರ. ಅಲ್ಲೇನು ಹೇಳಿದ್ದಾರೆ, ಏಷ ಸೇತು ವಿಧೃತಿಹಿ, ಭಗವಂತನ ಆನಂದ ಅನ್ನುವ ಗುಣ ಏನಿದೆ, ಆನಂದ ಅನ್ನೋದು ಸೇತುವೆಯಂತೆ ಅಂತ. ಸೇತುವೆ ಅಂದ್ರೆ ತಾತ್ಪರ್ಯ, ಈಗ ಸೇತುವೆ ಜನರು ಓಡಾಡ್ಲಿಕ್ಕೆ ಅದು ಆಶ್ರಯ, ಅಂದ್ರೆ ಯಾರು ಜನರು ಓಡಾಡ್ತಾರೆ ಅದಕ್ಕೆ ಆಧಾರ ಸ್ತಂಭ ಅದು ಸೇತುವೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಸೇತು ಅನ್ನೋ ಶಬ್ದದಿಂದ ನಾವೇನ್ ತಗೊಳ್ಬೇಕು ಅಂದ್ರೆ ಧಾರಣೆ ಮಾಡೋದು ಅಂತ ಅರ್ಥ. ಸೇತು ಅನ್ನೋ ಶಬ್ದ ಧಾರಣೆ ಮಾಡೋದು, ಹಾಗೆ ಆ ಸೇತುವೆ ಹೇಗೆ ಜನರನ್ನ ಧಾರಣೆ ಮಾಡುತ್ತೋ ಅದೇ ರೀತಿ ಈ ಭಗವಂತ ಇಡೀ ಜಗತ್ತನ್ನ ಧಾರಣೆ ಮಾಡಿದಾನೆ ಅಂತ ಅಲ್ಲಿ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದೆ ಅಂದ್ರೆ ಭಗವಂತ ಅನ್ನೋ ಶಬ್ದ ಹೇಳ್ತಾ ಇಲ್ಲ, ಭಗವಂತನ ಆನಂದ ಏನಿದೆ ಆ ಆನಂದ ಇಡೀ ಜಗತ್ತನ್ನ ಧಾರಣೆ ಮಾಡ್ತಾ ಇದೆ ಅಂತ. ನಮ್ಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ, ನೀವೇನ್ ಹೇಳಿದ್ರಿ ಭಗವಂತ ಇಡೀ ಜಗತ್ತನ್ನ ಧಾರಣೆ ಮಾಡ್ತಾ ಇದ್ದಾನೆ ಅಂದ್ರೆ ಇದು ಒಪ್ಪೋ ಮಾತು, ನಿಜ ಭಗವಂತ ತನ್ನ ಉದರದ ಒಳಗಡೆ ಇಡೀ ಜಗತ್ತನ್ನ ಇಟ್ಕೊಂಡಿದ್ದಾನೆ ಧರಿಸಿದ್ದಾನೆ ಅಂತ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಿ ವೇದವಾಕ್ಯದಲ್ಲಿ ಭಗವಂತನ ಆನಂದ ಗುಣ ಏನಿದೆ ಆ ಆನಂದ ಇಡೀ ಜಗತ್ತನ್ನ ಧಾರಣೆ ಮಾಡಿದೆ ಅಂತ. ಇದೇ ಹಾಸ್ಯಾಸ್ಪದ, ಆನಂದ ಧರಿಸೋದ ಇದು ಹೇಗ್ ಸಾಧ್ಯ? ಭಗವಂತ ಧರಿಸ್ಬೋದು ಆನಂದ ಧರಿಸೋದಿಲ್ಲ ಅಂದ್ರೆ ಹಾಗಲ್ಲ, ಆನಂದ ಬೇರೆಯಲ್ಲ ಭಗವಂತ ಬೇರೆಯಲ್ಲ, ನೀವು ಆ ರೀತಿ ಭೇದ ಚಿಂತನೆ ಮಾಡಿದ್ರೆ ತಪ್ಪಾಗತ್ತೆ. ಆದ್ರಿಂದ ಭಗವಂತನ ಜ್ಞಾನ ಬೇರೆ ಅಲ್ಲ, ಅವನು ಬೇರೆ ಅಲ್ಲ, ಅವನ ಆನಂದ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅಂದಮೇಲೆ ಭಗವಂತ ಜಗತ್ತನ್ನ ಧರಿಸ್ತಾನೆ ಅಂತಂದ್ರು, ಭಗವಂತನ ಆನಂದ ಜಗತ್ತನ್ನ ಧರಿಸತ್ತೆ ಅಂತಂದ್ರು ಒಂದೇ ಅರ್ಥನೆ, ಅದನ್ನೇನು ಬಾಧಕ ಏನಿಲ್ಲ, ಏನ್ ತೊಂದರೆ ಇಲ್ಲ. ಹಾಗಾಗಿ ಈ ಆನಂದ ಇಡೀ ಜಗತ್ತನ್ನ ಧರಿಸುವ ಆನಂದ ಅಂತ ಒಂದು ಶಬ್ದ ಅಲ್ಲಿ ವಾಕ್ಯವನ್ನು ವಿವರಿಸಿದ್ದಾರೆ. ಅಲ್ಲಿ ಹಾಗಾದ್ರೆ ನಮ್ಮ ಆನಂದ ಅಂಥದ್ದ, ನಮ್ಮ ಆನಂದ ನಮಗೂ ಅಭೇದ ಇದೆ, ಎರಡು ಒಂದೇ ಇರಬಹುದು, ಆದ್ರೆ ನಾವು ಇಡೀ ಜಗತ್ತನ್ನ ಧರಿಸೋರ ನಮಗಂತ ಶಕ್ತಿ ಇಲ್ಲ. ಹಾಗಾದ್ರೆ ವೇದ ವಾಕ್ಯದಲ್ಲಿ ಆನಂದವು ಇಡೀ ಜಗತ್ತನ್ನ ಧರಿಸ್ತಾ ಇದೆ ಅಂತ ಹೇಳಿದ್ರೆ ಆ ಆನಂದ ನಮ್ಮ ರೀತಿಯ ಆನಂದ ಅಲ್ಲ. ಎರಡೂ ಕಡೆ ಒಂದೇ ಶಬ್ದವನ್ನ ಬಳಸ್ತಾರೆ ಆನಂದ ಆನಂದ ಅಂತ, ಆದ್ರೆ ವ್ಯತ್ಯಾಸ ಇದೆ. ಯಾಕೆ ಏಷಃ ಸೇತು, ಸೇತು ಅಂತ ಶಬ್ದವನ್ನ ಬಳಸಿದ್ದಾರೆ, ಅಲ್ಲೇ ವಿಧೃತಿಹಿ ಅಂತಾನು ಬಳಸಿದ್ದಾರೆ, ವಿಧೃತಿ ಅಂದ್ರೆ ಧಾರಣೆ ಮಾಡೋದು ಅಂತ. ಹೀಗಾಗಿ ಛಾಂದೋಗ್ಯೋಪನಿಷತ್ತಿನ ಮಂತ್ರದಿಂದ ನೋಡಿದಾಗ ಈ ಭಗವಂತನಲ್ಲಿರುವ ಆನಂದ ಈ ಲೋಕದಲ್ಲಿರುವ ಆನಂದಕ್ಕಿಂತ ವ್ಯತ್ಯಾಸ ಅಂತ ಒಂದು. ಇದನ್ನ ಸೂತ್ರಕಾರರು ಬ್ರಹ್ಮಸೂತ್ರದಲ್ಲಿ ಅತಃ ಪರಂ, ಪರಮತಃ ಅಂತ ಸೂತ್ರ ಪ್ರಾರಂಭ, ಅತಃ ಪರಂ ಅಂದ್ರೆ ನಮ್ಮಲ್ಲಿರೋ ಆನಂದಕ್ಕಿಂತ ಪರಂ, ವಿಲಕ್ಷಣ ವ್ಯತ್ಯಾಸವಾಗಿರುವಂತಹದ್ದು. ಯಾಕೆ? ಸೇತು, ಉನ್ಮಾನ, ಸಂಬಂಧ, ಭೇದ ವ್ಯಪದೇಶ ಅಂತ ನಾಲ್ಕು ಕಾರಣ ಕೊಡ್ತಾರೆ. ಅಲ್ಲಿ ಮೊದಲು ಸೇತು ಅಂತ ಆ ಕಾರಣ ಕೊಟ್ರು, ಸೇತು ಅನ್ನೋ ಒಂದೇ ಶಬ್ದ ಹಾಕಿದ್ರು. ಆ ಸೇತು ಅನ್ನೋ ಶಬ್ದದಿಂದ ನಮಗೆ ದಿಢೀರಂತ ಛಾಂದೋಗ್ಯೋಪನಿಷತ್ತಿನ ಮಂತ್ರ ನಮಗೆ ನೆನಪಾಗ್ಬೇಕು, ಏಷ ಸೇತು ವಿಧೃತಿ ಅನ್ನೋ ಮಂತ್ರ. ಸರಿ, ಇಷ್ಟಾದ್ಮೇಲೆ ಬೃಹದಾರಣ್ಯಕೋಪನಿಷತ್ತಿನ ಮಂತ್ರ ಅಲ್ಲೇ ಉಲ್ಲೇಖ ಮಾಡಿದ್ದಾರೆ, ಇದೇ ಅರ್ಥದಲ್ಲೇ ಅಲ್ಲೂ ಉಲ್ಲೇಖ ಮಾಡ್ತಾರೆ. ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಯಯೇಷ ಆನಂದ ಪರಸ್ಯ ಅಂತ ಉಲ್ಲೇಖ ಇದೇ ಅರ್ಥದಲ್ಲಿ ಪ್ರಮಾಣ ಕೊಡ್ತಾರೆ. ಅದಿರ್ಲಿ, ಇನ್ನು ಮುಂದೆ ಉನ್ಮಾನ ಅಂತ ಒಂದು ಶಬ್ದ ಬರುತ್ತೆ. ಆ ಉನ್ಮಾನ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಯಥೋ ವಾಚೋ ನಿವರ್ತಂತೆ, ವೇದ ವಾಕ್ಯಗಳೆಲ್ಲ ಅವನ ಆನಂದದ ಬಗ್ಗೆ, ಅವನ ಬಗ್ಗೆ ನಿರೂಪಣೆ ಮಾಡ್ಲಿಕ್ಕೆ ಸೋಲ್ತಾ ಇದೆ, ಪರಿಪೂರ್ಣವಾಗಿ ಭಗವಂತನ ಬಗ್ಗೆ, ಅವನ ಗುಣಗಳ ಬಗ್ಗೆ, ಆನಂದಾದಿ ಗುಣಗಳ ಬಗ್ಗೆ ನಿರೂಪಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಆನಂದಕ್ಕೆ ಪರಿಮಿತಿ ಇಲ್ಲ, ಇಷ್ಟು ಆನಂದ ಇದೆ ಭಗವಂತನಿಗೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಅಷ್ಟು ಅನಂತ, ಅದಕ್ಕೆ ಪರಿಮಿತಿನೇ ಇಲ್ವಲ್ಲ, ಅವಧಿನೇ ಇಲ್ಲ ಅದಕ್ಕೆ. ಒಂದು ಗಡಿ ಅಂತಿದ್ರೆ ಇಷ್ಟು ಅಂತ ವೇದವಾಕ್ಯ ಹೇಳ್ಬೋದು, ಅವನು ಪರಿಪೂರ್ಣ ಆನಂದ ಅದೆಷ್ಟು ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಅದನ್ನೇ ವೇದವಾಕ್ಯ ತಾನೇ ಯತಃ ವಾಚಃ ನಿವರ್ತಂತೆ, ವಾಚಃ ನಮ್ಮ ಮಾತುಗಳೆಲ್ಲ ಆ ಭಗವಂತನ ಆನಂದ ಅದನ್ನ ತಿಳಿಸ್ಲಿಕ್ಕಾಗದೇನೆ ನಿವರ್ತಂತೆ, ನಾವು ಹೋಗ್ತಾ ಇದೀವಿ, ವೇದವಾಕ್ಯ ಹೋಗ್ತಾ ಇದೆ ಅಂತ ಈ ಅರ್ಥದಲ್ಲಿ. ಹಾಗಾದ್ರೆ ನಮ್ಮಲ್ಲಿರೋ ಆನಂದಕ್ಕೂ ಭಗವಂತನಲ್ಲಿರೋ ಆನಂದಕ್ಕೂ ವ್ಯತ್ಯಾಸ ಇದೆ. ಅವನದು ಪರಿಪೂರ್ಣ ಆನಂದ, ನಮ್ಮದು ಪರಿಮಿತಿ, ಪರಿಮಿತಿ ಇರುವ ಆನಂದ ನಮ್ದು. ಆ ಈ ರೀತಿ ವ್ಯತ್ಯಾಸ ಇದ್ದಾಗ ಕೇವಲ ಒಂದು ಆನಂದ ಶಬ್ದವನ್ನ ಎರಡೂ ಕಡೆ ಬಳಸಿದ್ದ ಕಾರಣ ಇಷ್ಟೆಲ್ಲ ಆಕ್ಷೇಪ ಮಾಡೋದು ಸರಿ ಇಲ್ಲ ಅಂತ. ಇದು ಎರಡನೇ ಉತ್ತರ.
ಇನ್ನು ಮೂರನೇದಕ್ಕೆ ಸಂಬಂಧ ಅಂತ. ಈ ಸಂಬಂಧ ಅನ್ನೋದಕ್ಕೆ ಈ ಒಂದು ಬೃಹದಾರಣ್ಯಕೋಪನಿಷತ್ತಿನ ಮಂತ್ರವನ್ನು ಉಲ್ಲೇಖ ಮಾಡ್ತಾರೆ. ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಜೀವಂತಿ ಇತಿ ಸಂಬಂಧ. ಸಂಬಂಧ ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಅಂತ. ಅವತ್ತು ಉಪಮಾಧಿಕರಣದಲ್ಲಿ ಬಂತು ಅಂದಿನ ದಿವಸ. ನಾವು ನಮ್ಮ ನೆರಳು, ನೆರಳು ಪ್ರತಿಬಿಂಬ, ನಾವು ಬಿಂಬ. ನಮ್ಮ ಅಧೀನವಾಗಿಯೇ ಅದು ನಡೀತಾ ಇರುತ್ತೆ ನೆರಳು. ಇನ್ನು ಸೂರ್ಯ, ಆ ಸೂರ್ಯನ ಏನು ಮೂಡತ್ತೆ ಈ ನೀರಿನಲ್ಲಿ ಅದರ ಪ್ರತಿಬಿಂಬ ಸೂರ್ಯಕ ಅಂತ ಕರಿತೀವಿ. ಆ ಸೂರ್ಯನ ಚಲನ ವಲನಗಳೇನಿದೆ ಅದಕ್ಕನುಗುಣವಾಗಿ ನೀರಿನಲ್ಲಿ ಕಾಣುವುದೇನಿದೆ ಆ ಸೂರ್ಯಕ ಅದರ ಚಲನ ವಲನಗಳು ಕೂಡ ಇರುತ್ತೆ. ಹಾಗೆ ದರ್ಪಣ, ಕನ್ನಡಿಯ ಮುಂದೆ ನಿಂತುಕೊಂಡಾಗ ನಾವು ಹೇಗೆ ಚಲನವಲನ ಮಾಡ್ತೀವೋ ಆ ಪ್ರತಿಬಿಂಬದಲ್ಲೂ ಆ ರೀತಿ ಕಾಣುತ್ತೆ ಅಂತ. ಇದೆಲ್ಲ ನಮಗೆ ದೃಷ್ಟಾಂತ ಇದೆ. ಇದು ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಅಂತ ಇದನ್ನು ಕರೀತಾರೆ. ಹಾಗೆ ಭಗವಂತನ ಆನಂದಕ್ಕೂ ನಮ್ಮ ಆನಂದಕ್ಕೂ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಅಂತ ಹೇಳ್ತಾರೆ. ಸ್ವಲ್ಪ ಅಂಶ, ಅದು ಎಷ್ಟೋ ಆ ಭಗವಂತನ ಪರಿಪೂರ್ಣ ಆನಂದದಲ್ಲಿ ಒಂದಂಶ, ಎಷ್ಟೋ ಒಂದು ತುಂಬಾ ಕಡಿಮೆ ಆ ಅಂಶದ ಆನಂದವನ್ನು ನಾವು ಅನುಭವಿಸ್ತಾ ಇರ್ತೀವಿ ಅಂತ ತಾತ್ಪರ್ಯ. ಅದು ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಹೇಳಿದ್ದಾರೆ. ಈಗ ನಮ್ಮ ಆನಂದಕ್ಕೂ ಯಾರು ಮತ್ತೊಬ್ಬರ ಆನಂದಕ್ಕೂ ಬಿಂಬ ಪ್ರತಿಬಿಂಬ ಹೇಳಿಕ್ ಬರುತ್ತಾ? ಹಾಗೆ ಹೇಳಿಕ್ ಬರಲ್ಲ. ಆದ್ರೆ ಭಗವಂತನಿಗೆ ಇಡೀ ಜಗತ್ತಿನ ಆ ಮೂಲ ಬಿಂಬ ಅಂತಂದ್ರೆ ಆ ಭಗವಂತನ ಆನಂದ, ಅದಕ್ಕೆಲ್ಲವೂ ಪ್ರತಿಬಿಂಬವೇ. ಅದು ನೇರವಾಗಿ ಅಲ್ಲದೆ ಇದ್ರು ಪರಂಪರೆಯ ಅಂದ್ರೆ ಲಕ್ಷ್ಮಿ, ಬ್ರಹ್ಮದೇವರು ಹೀಗೆಲ್ಲ ಆಗಿ ಆಗಿ ಕೊನೆಗೆ ನಮ್ಮ ತನಕ ಅಂತೂ ಈ ಬಿಂಬ ಪ್ರತಿಬಿಂಬ ಭಾವ ಇರೋ ಹೊಂದಿರುವ ಆನಂದ ಅಂದ್ರೆ ಅದು ಭಗವಂತನ ಆನಂದ ಮಾತ್ರ, ನಮ್ಮ ಆನಂದ ಅಲ್ಲ ಅಂತ. ಇನ್ನು ಬಿಡಿಸ್ತಾರೆ ಆ ಅಂಶವನ್ನ, ಈ ಅಂಶವನ್ನ. ಇನ್ನು ಮುಂದಕ್ಕೆ ನಾಲ್ಕನೇ ಕಾರಣ ನೋಡೋಣ. ಭೇದ ವ್ಯಪದೇಶ ಅಂತ, ಭೇದ ವ್ಯವಹಾರ. ಭೇದ ವ್ಯವಹಾರ ಅಂದ್ರೆ ಈಗ ನಮಗೆ ನೀರು ಬೆಂಕಿ ಅಂದ ಕೂಡಲೇ ಭೇದ ಗೊತ್ತಾಗ್ಬಿಡುತ್ತೆ. ಯಾಕೆ ನೀರು ಅಂದ್ರೆ ತಂಪು, ಬೆಂಕಿ ಅಂದ್ರೆ ಉಷ್ಣ. ಹಾಗಾದ್ರೆ ಒಂದೆರಡು ಪದಾರ್ಥಗಳಲ್ಲಿ ಭೇದ ಬೇರೆ ಬೇರೆ ಅಂತ ಗೊತ್ತಾಗಬೇಕು ಅಂದ್ರೆ ವಿರುದ್ಧ ಧರ್ಮಗಳನ್ನ ಹೇಳಿದ್ರೆ ಸಾಕು. ಅದರಲ್ಲಿಲ್ಲದೆ ಇರೋ ಧರ್ಮ ಇದರಲ್ಲಿದೆ, ಇದರಲ್ಲಿಲ್ಲದೆ ಇರೋ ಧರ್ಮ ಅದರಲ್ಲಿದೆ. ಔಷ್ಣ್ಯ ಅದು ತೇಜಸ್ಸಿನ ಧರ್ಮ, ಇನ್ನು ನೀರಿನಲ್ಲಿರೋ ಧರ್ಮ ಅದು ಶೈತ್ಯ, ಶೀತ. ಹಾಗಾದ್ರೆ ಶೀತವಾಗಿರೋದು ಬೇರೆ, ಉಷ್ಣವಾಗಿರೋ ಪದಾರ್ಥ ಬೇರೆ. ಹಾಗಾದ್ರೆ ಎರಡು ವಿರುದ್ಧ ಧರ್ಮಗಳನ್ನ ಹೇಳಿದ್ರೆ ಆ ಪದಾರ್ಥಗಳು ಬೇರೆ ಬೇರೆ ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಧರ್ಮಗಳನ್ನ ಹೇಳಿದ್ದಾರೆ, ವಿರುದ್ಧ ಧರ್ಮ ಹೇಳಿದ್ದಾರೆ. ಭಗವಂತನ ಜ್ಞಾನವೇ ಬೇರೆ, ನಮ್ಮ ಜ್ಞಾನವೇ ಬೇರೆ. ಹೇಗೆ ಅಂದ್ರೆ ಅವನ ಜ್ಞಾನ ನಿತ್ಯ, ನಮ್ಮ ಜ್ಞಾನ ಅನಿತ್ಯ. ಸದಾ ಅವನ ಜ್ಞಾನ ಹುಟ್ಟೋದೇ ಇಲ್ಲ, ಯಾವಾಗ್ಲೂ ಜ್ಞಾನ ಇದ್ದೇ ಇರುತ್ತೆ. ನಮ್ದು ಹಾಗಲ್ಲ, ನಮ್ ಜ್ಞಾನ ಹುಟ್ಟತ್ತೆ ಮತ್ತೆ ನಾಶ ಆಗತ್ತೆ. ಈ ರೀತಿಯ ಜ್ಞಾನವನ್ನ ಪಡೆದವ್ರು ನಾವು. ಹಾಗಾದ್ರೆ ಯಾವಾಗ್ಲೂ ಇರುವಂತಹ ಜ್ಞಾನಕ್ಕೂ ಆಗಾಗ ಹುಟ್ಟುವ ಜ್ಞಾನಕ್ಕೂ ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಇದೆ. ವ್ಯತ್ಯಾಸ ಇದ್ಮೇಲೆ ಆ ಎರಡು ಜ್ಞಾನ ಒಂದೇ ಅಂತ ಹೇಳಿಕ್ ಬರಲ್ಲ. ಹಾಗಂತ ಹೇಳಿ ಜ್ಞಾನ ಅನ್ನೋ ಶಬ್ದವನ್ನೇ ಎರಡು ಕಡೆ ಬಳಸ್ತೀವಿ, ಅದನ್ನ ವ್ಯತ್ಯಾಸ ಇದೆ ಅಂತ. ಇದನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಅನ್ಯತ್ ಜ್ಞಾನಂತೂ ಜೀವಾನಂ ಅನ್ಯತ್ ಜ್ಞಾನಂ ಪರಸ್ಯಚ. ಅವನಲ್ಲಿರೋ ಜ್ಞಾನವೇ ಬೇರೆ ರೀತಿಯದು, ನಮ್ಮಲ್ಲಿರುವ ಜ್ಞಾನವೇ ಬೇರೆ ರೀತಿಯ ಜ್ಞಾನ. ನಿತ್ಯ ಆನಂದ ಅವ್ಯಯಂ ಪೂರ್ಣಂ ಪರಜ್ಞಾನಂ ವಿಧೀಯತೆ. ಅವನ ಆನಂದ ಅದು ನಿತ್ಯ, ಅವನು ಪೂರ್ಣ, ಅವನು ಹುಟ್ಟೋದೇ ಇಲ್ಲ ಆನಂದ, ಯಾವಾಗ್ಲೂ ಆನಂದ ಅನುಭವಿಸ್ತಾ ಇದ್ದಾನ ಅವನು. ಆದ್ರೆ ನಮಗ್ ಹಾಗಲ್ಲ, ಒಂದು ಕ್ಷಣ ಸುಖ, ಒಂದು ಕ್ಷಣ ದುಃಖ. ಈ ರೀತಿ ನಮ್ದು ಉತ್ಪತ್ತಿ ಆಗ ಹುಟ್ಟತ್ತೆ ಮತ್ತೆ ನಾಶ ಆಗತ್ತೆ. ಇಂಥ ಆನಂದವನ್ನ ನಾವು ಪಡೆದಿದ್ದೀವಿ. ಇಷ್ಟೆಲ್ಲ ವ್ಯತ್ಯಾಸ ಇದ್ದ ಮೇಲೆ ಆ ಭಗವಂತನಲ್ಲಿ ಇರುವ ಆನಂದದಲ್ಲಿ ಆನಂದ ಅಂತ ಶಬ್ದ ಹಾಕಿದ ಕೂಡಲೇ, ನಮ್ಮಲ್ಲಿರೋ ಆನಂದವನ್ನ ಆನಂದ ಅಂತ ಹಾಕಿದ ಕೂಡಲೇ ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಇದ್ದೇ ಇದೆ. ಆದ್ರಿಂದ ಈ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬದ್ದೇ ಬರುತ್ತೆ. ಯಾಕೆ? ನಮ್ಮಲ್ಲಿರುವಂತಹ ಆನಂದ ಅವನಲ್ಲಿ ಇಲ್ಲ, ಪರಿಪೂರ್ಣವಾದ ಆನಂದ, ಪರಿಪೂರ್ಣವಾದ ಜ್ಞಾನ ಇಷ್ಟೆಲ್ಲ ಇದ್ದಾಗ ಅವನು ಲೋಕ ವಿಲಕ್ಷಣನಾದ ವ್ಯಕ್ತಿ, ಅಂತಹವನಲ್ಲಿ ನಮಗೆ ಭಕ್ತಿ ಖಂಡಿತ ಬರುತ್ತೆ ಅಂತ ಇಷ್ಟು ಉತ್ತರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾಗಿ ಮುಂದಿನ ಸೂತ್ರಕ್ಕೆ ಹೋಗೋಣ. ಇನ್ನೊಂದು ದೃಷ್ಟಾಂತವನ್ನು ಕೂಡ ಕೊಡ್ತಾರೆ, ಮುಂದಕ್ಕೆ ಬರುತ್ತೆ. ಈ ಮುಂದಿನ ಸೂತ್ರ ಅಂತೂ ಹೀಗಿದೆ, ಓಂ ದರ್ಶನಾತ್ ಓಂ ಅಂತ ಬ್ರಹ್ಮಸೂತ್ರ. ಇಲ್ಲಿ ಭಗವಂತನ ಆನಂದಕ್ಕೂ ನಮ್ಮ ಆನಂದಕ್ಕೂ ಅಂದ್ರೆ ಗುಣಗಳಿಗೆ ಏನೇನಿದೆ ಅದಕ್ಕೆ ವ್ಯತ್ಯಾಸವನ್ನು ಹೇಳ್ತಾರೆ. ಅದಕ್ಕೊಂದು ವೇದವಾಕ್ಯವನ್ನು ಪ್ರಮಾಣವನ್ನ ಕೊಡ್ತಾರೆ. ವೇದವಾಕ್ಯ ಹೇಗಿದೆ? ಅದೃಷ್ಟಂ ಅವ್ಯವಹಾರ್ಯಂ ಅವ್ಯಪದೇಶ್ಯಂ ಸುಖಂ ಜ್ಞಾನಂ ಭೋಜ ಅಂತ ಇಷ್ಟು ಒಂದು ಉದ್ದ ವಾಕ್ಯ ವೇದವಾಕ್ಯ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಹೇಳ್ತಾರೆ, ಅದೃಷ್ಟಂ ನೀವು ಭಗವಂತನ ಆನಂದ ಆ ಜ್ಞಾನ ಇದೆಲ್ಲ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ನೋಡ್ಲಿಕ್ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಹೇಗಿದೆ ಅಂತ ಹೇಳಲಿಕ್ಕೂ ನಮಗ್ ಬರೋದಿಲ್ಲ. ಇದು ಯಾವುದು? ಸುಖ ಅವನ ಗುಣ ಮತ್ತೆ ಜ್ಞಾನ ಅವನ ಸಾಮರ್ಥ್ಯ ಬಲ ಯಾವ್ದ್ರ ಬಗ್ಗೆನೂ ಹೇಳಿಕ್ ಬರಲ್ಲ ಪೂರ್ಣ. ಅದಕ್ಕೋಸ್ಕರನೇ ಅವನನ್ನ ಬ್ರಹ್ಮ ಬ್ರಹ್ಮ ಅಂತ ಕರೆಯೋದು. ಬ್ರಹ್ಮ ಅಂದ್ರೆ ಪರಿಪೂರ್ಣತೆ. ಆ ಪರಿಪೂರ್ಣವಾದ ಜ್ಞಾನ ಎಂದಿಗೂ ಹುಟ್ಟದ ಜ್ಞಾನ ಅದು ಹೇಗೆ ನಮ್ಮ ಕಲ್ಪನೆಗೂ ಬರಲ್ಲ.
ಆದ್ರಿಂದಲೇ ಅವನಿಗೆ ಬ್ರಹ್ಮ ಬ್ರಹ್ಮ ಅಂತ ಕರೀತಾರೆ ಅಂತ ಎರಡು ಬಾರಿ ಆದರದಿಂದ ತಸ್ಮಾತ್ ಬ್ರಹ್ಮ ಇತ್ಯಾಚಕ್ಷತೆ ತಸ್ಮಾತ್ ಬ್ರಹ್ಮ ಇತ್ಯಾಚಕ್ಷತೆ ಅಂತ ಇದನ್ನ ಕೌಂಡಿನ್ಯ ಶ್ರುತಿ ಅಂತ ಉಲ್ಲೇಖ ಮಾಡ್ತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಇದು ನಮ್ಮ ಆನಂದ ಈ ರೀತಿನ ನಮ್ಮ ಆನಂದ ಆಗಲ್ಲ, ಇನ್ನೊಬ್ಬ ನೋಡ್ತೀವಿ ಅವನಿಗೆ ಆನಂದ ಗೊತ್ತಾಗುತ್ತೆ, ಓ ಇವನು ಪ್ರಸನ್ನನಾಗಿದ್ದಾನೆ, ನಗ್ತಾ ಇದ್ದಾರೆ ಅವರು, ಓ ಹಾಗಾದ್ರೆ ಅವನಿಗೆ ಸಂತೋಷವಾಗಿರ್ಬೇಕು, ಏನೋ ಆನಂದವನ್ನು ಅನುಭವಿಸಿದ್ದಾನೆ, ಇಲ್ಲ ಅಳ್ತಾ ಇದ್ದಾನೆ ಅಂದ್ರೆ ಏನೋ ದುಃಖ ಆಗಿದೆ ಅವನಿಗೆ ಅಂತ. ಈ ದುಃಖ ಎಷ್ಟು ವಿಧವಾಗಿದೆ, ಎಷ್ಟು ಪರಿಮಿತಿ ಇದೆ ಅಂತ ಅವನ ಘಟನೆಗಳನ್ನ ಕೇಳಿ ನಾವು ತಿಳ್ಕೊಬಹುದು. ಸುಖವನ್ನು ಕೂಡ ಹಾಗೆ ತಿಳ್ಕೊಬಹುದು ನಾವು ಲೋಕದಲ್ಲಿ. ಆದ್ರೆ ಭಗವಂತನ ಬಗ್ಗೆ ಅವನ ಆನಂದ ಅವನ ಈ ಏನು ಜ್ಞಾನ ಇದೆ ಅದನ್ನ ತಿಳ್ಕೊಳ್ಳೋದಂತೂ ಸಾಧ್ಯವೇ ಇಲ್ಲ. ಆದ್ರಿಂದ ಇಷ್ಟೆಲ್ಲ ವ್ಯತ್ಯಾಸ ಇದ್ದ ಮೇಲೆ ಒಂದೇ ಒಂದು ಶಬ್ದ ಹಾಕಿ ಎರಡು ಕಡೆ ಕರೆಯೋ ಮಾತ್ರಕ್ಕೆ ಎರಡು ರೀತಿ ಒಂದೇ ರೀತಿಯ ಆನಂದ ಅಂತ ಹೇಳೋದು ತಪ್ಪು ಅಂತ. ಇನ್ನು ಇನ್ನೊಂದು ಸೂತ್ರ, ಕೊನೆಯ ಸೂತ್ರಕ್ಕೆ ಬರ್ತಾರೆ. ಓಂ ಬುದ್ಧ್ಯರ್ಥ ಪಾದವತ್ ಓಂ. ಅವನಿಗೆ ಮನಸ್ಸಮಾಧಾನ ಆಗ್ಲಿಲ್ಲ. ಈಗ ಏನಾಗ್ಲಿ ಆ ಪೂರ್ವ ಪಕ್ಷಿ ಅವನು ಪ್ರಶ್ನೆ ಕೇಳೋನು ಹೇಳ್ತಾನೆ, ಈಗ ಅಷ್ಟಾಗಿ ಇಷ್ಟೆಲ್ಲ ಆನಂದದಲ್ಲಿ ವ್ಯತ್ಯಾಸ ಇದೆ ತಾನೆ, ನಮ್ಮಲ್ಲಿರೋ ಆನಂದ ಒಂದ್ ರೀತಿ, ಅವನಲ್ಲಿರೋ ಆನಂದ ಒಂದ್ ರೀತಿ, ಜ್ಞಾನವು ಕೂಡ ಬೇರೆ ಬೇರೆ ವ್ಯತ್ಯಾಸ ಇದೆ. ಇಷ್ಟೆಲ್ಲ ವ್ಯತ್ಯಾಸ ಇದ್ಮೇಲೆ ಯಾಕೆ ನೀವು ಆನಂದ ಅನ್ನೋ ಶಬ್ದ ಹಾಕ್ತೀರಿ, ಬೇರೆ ಶಬ್ದ ಹಾಕ್ಬಿಡಿ, ಸುಮ್ಮನೆ ಪ್ರಸಿದ್ಧವಾದ ಆನಂದ ಶಬ್ದ, ನಮ್ಮಲ್ಲಿರೋ ಆನಂದ ಜ್ಞಾನಗಳಲ್ಲಿ ಬಳಸುವ ಶಬ್ದಗಳನ್ನೇ ಅವನ ಆನಂದ ಜ್ಞಾನಗಳಲ್ಲೂ ಬಳಸೋದ್ ಯಾಕೆ, ಬೇರೆನೆ ಶಬ್ದ ಹಾಕ್ಬಿಡಿ, ಆಗ ಒಂದು ಮನಸ್ಸಮಾಧಾನ ಆಗುತ್ತೆ. ಇದಂದ್ರೆ ಸುಮ್ಮನೆ ಆನಂದ ಅವನ ಆನಂದ ಅನ್ನೋದು ನಮ್ಮ ಆನಂದ ಅನ್ನೋದು ಎಲ್ಲ ಶಬ್ದ ಒಂದೇ ರೀತಿ ಬಳಸಿದಾಗ ನಮ್ಗೆ ಏನೋ ನಮ್ಮಲ್ಲಿ ಇಲ್ಲದೇ ಇರೋ ಒಂದು ಆನಂದ ಅವನಲ್ಲಿದೆ ಅಂತ ನಮ್ಗೆ ಹೆಂಗ್ ತಿಳ್ಕೊಳ್ಲಿಕ್ಕೆ ಸಾಧ್ಯ, ಸಂಶಯ ಬರಲ್ವೇ ಅಂತ. ಅದಕ್ಕೆ ಈ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾರೆ, ಬುದ್ಧ್ಯರ್ಥ ಪಾದವತ. ಹಾಗಲ್ಲ, ಮಂದಾಧಿಕಾರಿಗಳು ಅವ್ರಿಗೆ ಬುದ್ಧಿಗೆ ಹೋಗ್ಬೇಕಲ್ಲ, ಬುದ್ಧಿಗೆ ಬೇಗ ನಿಲುಕಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದು ಅಂತ. ಏನಿದು ಬುದ್ಧಿಗೆ ಬೇಗ ಹೋಗ್ಬೇಕು ನಿಲುಕಬೇಕು ಅಂತಂದ್ರೆ ಏನರ್ಥ ಅಂದ್ರೆ, ಅದಕ್ಕೊಂದು ಪದ್ಮಪುರಾಣದ ಒಂದು ಮಾತನ್ನ ಉಲ್ಲೇಖ ಮಾಡ್ತಾ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿವರಣೆ ಮಾಡ್ತಾರೆ. ಅಲೌಕಿಕೋಪಿ ಗ್ರಾರಾದಿ ತತ್ ಶಬ್ದೈರೇವ ಭಣ್ಯತೆ ಜ್ಞಾಪನಾರ್ಥಾಯ ಲೋಕಸ್ಯ ಯಥಾ ರಾಜ ಇವ ದೇವರಾಟ್. ಈಗ ಇಂದ್ರನ ಪರಿಚಯ ಮಾಡ್ಕೊಡ್ಬೇಕು ನಮ್ಗೆ, ಇಂದ್ರ ಹೇಗಿದ್ದಾನೆ, ಅವನ ಇಂದ್ರ ಹೇಗಿದ್ದಾನೆ ಅಂದ್ರೆ ರಾಜನ ತರಹ ಅಂತ. ಲೋಕದಲ್ಲಿ ಕಾಣುವ ರಾಜರಿಗೆ ಹಾಗೆ ದೇವೇಂದ್ರನಿಗೆ ಬಹಳ ವ್ಯತ್ಯಾಸ ಇದೆ. ರಾಜ ಅಂತ ಸುಮ್ಮನೆ ಶಬ್ದ ಪ್ರಯೋಗ, ಯಾಕೆ ಪರಿಚಯ ಮಾಡ್ಲಿಕ್ಕೆ. ಓ ರಾಜ ಅಂತಂದ್ರೆ ಛತ್ರ ಚಾಮರಾದಿಗಳಿರುತ್ತೆ, ಜೊತೆಗೆ ಅವನಿಗೆ ವೈಭವ ಇರುತ್ತೆ, ಅವನನ್ನು ಹೊಗಳ್ತಾ ಇರ್ತಾರೆ. ಮತ್ತೆ ವೈಭವ ಏನೇನ್ ವೈಭವ ನಾವು ಕಲ್ಪನೆ ಮಾಡ್ಕೊಳ್ತೀವಿ, ಓ ಆ ರೀತಿ ಒಂದು ವೈಭವ ಇರುತ್ತೆ ಅಂತ. ನಮಗೆ ಬುದ್ಧ್ಯರ್ಥ, ನಮ್ಮ ಬುದ್ಧಿಗೆ ಅದು ಹೋಗಬೇಕು ನಮಗೆ ಆ ವಿಷಯ, ಅದಕ್ಕೋಸ್ಕರ ಮಂದರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಈ ರೀತಿ ಅದೇ ಶಬ್ದಗಳನ್ನ ಬಳಸೋದಿದೆ. ಇಂದ್ರ ರಾಜ, ರಾಜ ಇವ ಆ ದೇವರ ಅಂದ್ರೆ ಇಂದ್ರ ಹೇಗಿದ್ದಾನೆ ಅಂದ್ರೆ ಲೋಕದಲ್ಲಿ ನಾವು ಕಾಣುವ ರಾಜನಂತೆ ಅಂತ. ರಾಜ ಅಂದ್ಕೊಂಡೆ ಒಂದ್ ಸ್ವಲ್ಪ ಕಲ್ಪನೆಗೆ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ. ಹಾಗೆ ಅಲೌಕಿಕೋಪಿ ಜ್ಞಾನಾದಿ, ಭಗವಂತನಿರೋ ಜ್ಞಾನ ನಮ್ಮ ರೀತಿಯಂತದ್ದಲ್ಲ, ಬಹಳ ವ್ಯತ್ಯಾಸ ಇದೆ. ಆದ್ರೂ ಜ್ಞಾನ ಅಂತ ಯಾಕೆ ಕರೆಯೋದು ಅಂದ್ರೆ ಸ್ವಲ್ಪ ಏನೋ ಒಂದ್ ಚೂರು ನಮ್ಗೆ ಅನುಭವಕ್ಕೆ ಬರುತ್ತೆ, ಓ ಜ್ಞಾನ ಅಂದ್ರೆ ಓ ಸರಿ, ಆನಂದ ಅಂದ್ರೆ ಹೀಗೆ ಅಂತ. ಆ ಸ್ವಲ್ಪ ನಮಗೆ ಆ ತಲೆಗೆ ಹೋಗ್ಬೇಕಲ್ಲ, ಆ ತಲೆಗೆ ಹೋಗ್ಲಿಕ್ಕೋಸ್ಕರ ಅದೇ ಶಬ್ದಗಳನ್ನ ಬಳಸಿದ್ದಷ್ಟೇ ಅಂತ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಒಂದು ವೇದ ವಾಕ್ಯ ದೃಷ್ಟಾಂತ. ಋಕ್ಸಂಹಿತ ವಾಕ್ಯ, ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ. ನಾವು ಕೇಳಿರ್ತೀವಿ ವಾಕ್ಯವನ್ನ, ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ. ಇಡೀ ಈ ವಿಶ್ವ ಏನಿದೆ, ಇಡೀ ವಿಶ್ವ ಆ ಭಗವಂತನ ಒಂದು ಪಾದ ಅಂತ. ಬಹಳ ಸಂಶಯ ಬರುತ್ತೆ, ಭಗವಂತನ ಒಂದು ಪಾದ ಅಂದ್ರೆ, ಈಗ ನಮಗ್ ದೇಹ ಇದೆ, ದೇಹದ ನಮ್ಮ ಒಂದು ಪಾದ ಅಂದ್ರೆ ದೇಹಕ್ಕೊಂದು ಅದರ ಒಂದು ಅಂಶ ನಮ್ಮ ಪಾದ, ನಮ್ಮ ದೇಹದ ಒಂದು ಅಂಶ ನಮ್ಮ ಪಾದ ಒಂದು ಭಾಗ. ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಆ ಎಲ್ಲ ಕಡೆ ವ್ಯಾಪ್ತರಾದ ಆ ಭಗವಂತನ ಒಂದು ಪಾದ ಯಾವುದು ಅಂದ್ರೆ ಇಡೀ ಚೇತನ, ನಾವು ಜೀವರು ಎಲ್ಲ ಇಡೀ ಜಗತ್ತು ಅಂತ. ಹೀಗೆ ಹೇಳಿದಾಗ ಏನಾಗುತ್ತೆ, ಹಾಗಾದ್ರೆ ನಾವು ಭಗವಂತನ ಒಂದು ಅಂಶ, ಅಂಶ ಅಂತಂದ್ರೆ ಏನಾಯ್ತು, ನಾವು ಭಗವಂತನ ಒಂದು ಭಾಗ. ಈಗ ನಮ್ಮ ದೇಹಕ್ಕೂ ನಮ್ಮಲ್ಲಿರೋ ಈ ಕೈ ಈ ಕಾಲು ನಾವೇನ್ ಪಡೆದಿದ್ದೀವಿ, ಇದು ಎರಡು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ಹಾಗಾದ್ರೆ ಭಗವಂತ ಅವನ ಒಂದು ಪಾದ ಅಂತ ಕರೆಯುವ ಇಡೀ ಜಗತ್ತೇನಿದೆ, ಈ ಇಡೀ ಜಗತ್ತು ಕೂಡ ಭಗವಂತನ ಒಂದು ಪಾದ ಅಂದ್ರೆ ಭಗವಂತ ಬೇರೆ ಅಲ್ಲ, ಅವನ ಪಾದ ಬೇರೆ ಅಲ್ಲ ಅಂತಾಯ್ತು. ಹಾಗಾದ್ರೆ ಇಡೀ ಜಗತ್ತು ಅವನು ಒಂದೇ ಅಂತಾಯ್ತು. ಇದನ್ನ ಒಪ್ತೀವ ಅಂದ್ರೆ ಇದನ್ನ ಒಪ್ಪಲ್ಲ. ಯಾಕಲ್ಲಿ ಪಾದ ಅಂತ ಕರೆದಿದ್ದು ಅಂದ್ರೆ ಒಂದು ಅಂಶ ಅಂತ ತಿಳಿಸ್ಬೇಕು. ಅಂದ್ರೆ ಈಗ ಉದಾಹರಣೆಗೆ ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಮಮೈವ ಅಂಶೋ ಜೀವಲೋಕೆ ಅಂತ, ಜೀವಭೂತ ಸನಾತನ ಮಮೈವ ಅಂಶ ಅಂತ. ಇಡೀ ಜಗತ್ತು ಏನೇನ್ ಕಾಣ್ತಾ ಇದೆ ಇದೆಲ್ಲ ನನ್ನ ಅಂಶ ಅಂತ. ನನ್ನ ಅಂಶ ಅನ್ನೋದ್ರ ತಾತ್ಪರ್ಯ ನನ್ನ ಅಧೀನ, ನನ್ನ ಮುಂದೆ ಅದು ಏನೋ ಹೊರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಚಿಕ್ಕ ವಸ್ತು ಅಂತ ಹೇಳೋ ದೃಷ್ಟಿಯಲ್ಲಿ ಅಂಶ ಪದವನ್ನ ಬಳಸಿದ್ದು ಅಂತ. ಇದಕ್ಕೆ ನಮ್ಮ ಗುರುಗಳು ಒಂದು ದೃಷ್ಟಾಂತ ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದು,
ಈಗ ಬಹಳ ಕೋಟ್ಯಾಧೀಶರು ಒಬ್ಬ ಇದ್ದಾನೆ, ಅವನಷ್ಟು ನಮ್ಮಲ್ಲಿ ದುಡ್ಡಿಲ್ಲ, ಆದ್ರೆ ಅವನ ಅವನತ್ರ ಹತ್ರ ದುಡ್ಡಿದೆಯಲ್ಲ ಅದರ ಒಂದಂಶ ನಮ್ಮ ಹತ್ರ ಇದೆ ಅಂತ. ಒಂದಂಶ ಅಂದ್ರೆ ಅವನ ದುಡ್ಡೇ ನಮ್ಮ ಹತ್ರ ಇಲ್ಲ, ಅದರ ಒಂದಂಶ ಅಂದ್ರೆ ತುಂಬಾ ಕಡಿಮೆ ಭಾಗ ಇದೆ ನಮ್ಮ ಹತ್ರ ಅಂತ. ಈ ಅರ್ಥದಲ್ಲಿ ಭಗವಂತನ ಒಂದು ಪಾದ, ಭಗವಂತನ ಒಂದು ಅಂಶ ಇಡೀ ಜಗತ್ತು ಅಂದ್ರೆ ಅವನ ತರಹದ ಅಲ್ಲದೆ ಇದ್ರ ಜಗತ್ತು ಏನೋ ಒಂದು ಚಿಕ್ಕದಾದ ಒಂದು ಜಗತ್ತು ಅಂತ ಈ ಅರ್ಥದಲ್ಲಿ ತಗೊಳ್ಬೇಕು ಅಂತ ದೃಷ್ಟಾಂತ ಕೊಡ್ತಾ ಇದ್ರು. ಈ ರೀತಿ ಪಾದ ಅನ್ನೋ ಶಬ್ದವನ್ನ ಹಾಕಿ ಅಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಭಗವಂತನ ಒಂದು ಅಂಶ ನಾವು ಅಂತ. ಭಗವಂತನ ಒಂದು ಅಂಶ ಅಂದ್ರೆ ಬೇರೆ ಅಂಶ, ಅಲ್ಲಿ ಅಂಶ ಅಂತ ಬಂದಾಗ ಸ್ವರೂಪಾಂಶ ಭಿನ್ನ ಅಂಶ ಅಂತ ಒಂದೆರಡು ಶಬ್ದಗಳನ್ನ ಕೇಳ್ತೀವಿ. ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ನರಸಿಂಹ ಅವತಾರಗಳಿದೆ, ಇದೆಲ್ಲ ಭಗವಂತನ ಸ್ವರೂಪವೇ, ಅದರ ಅಂಶಗಳೇ. ಅದ್ರ ಜೀವರೆಲ್ಲ ಬೇರೆ ಬೇರೆ ಅಂಶಗಳು, ಅವನಲ್ಲ, ಅವರ ಏನೋ ಒಂದು ಹೋಲಿಕೆನೂ ಇಲ್ಲ, ಒಂದು ಚೇತನ ಅಷ್ಟೇ. ಅವನು ಒಬ್ಬ ಜೀವ, ನಾವೊಬ್ಬ ಜೀವ, ಈ ರೀತಿ ಅಷ್ಟೇ ಸಾಮ್ಯ. ಅವನಷ್ಟು ಶಕ್ತಿನೂ ಇಲ್ಲ, ಜ್ಞಾನ, ಆನಂದ ಯಾವುದು ಹೋಲಿಕೆ ಇಲ್ಲ ಅಂತ. ಈ ನಿಟ್ಟಿನಲ್ಲಿ ಅಂಶ ಅನ್ನೋ ಶಬ್ದವನ್ನು ತಿಳ್ಕೊಬೇಕು ಅಂತ. ಅಂತೂ ಈ ಪರಾನಂದಾಧಿಕರಣ ಅಥವಾ ಪರಮತಾಧಿಕರಣದಲ್ಲಿ ಕೊನೆಗೆ ನಮಗೇನ್ ತಿಳಿಸ್ಕೊಟ್ರು ಅಂದ್ರೆ, ಭಗವಂತನಲ್ಲಿ ಇರುವ ಗುಣಗಳೆಲ್ಲ ನಮ್ಮ ರೀತಿಯ ಗುಣಗಳಲ್ಲ, ಅದು ನಮಗಿಂತ ಅತ್ಯಂತ ವಿಲಕ್ಷಣವಾದ ಗುಣಗಳು ಅವನಲ್ಲಿದೆ. ಆದ್ರಿಂದ ಅಲ್ಲಿ ಬಳಸುವಂತ ಶಬ್ದ ಅದೇ ಆದ ಕೂಡಲೇ ಅದು ಸಮಸ್ಯೆ ಏನಲ್ಲ, ನಮಗೆ ಪರಿಚಯ ಬುದ್ಧಿಗೆ ಹೋಗ್ಲಿ ಅಂತ ಆ ಶಬ್ದಗಳನ್ನ ಬಳಸಿತ್ತು. ಅಷ್ಟೇ ಅಲ್ಲದೆ ಒಂದು ಲೋಕದ ದೃಷ್ಟಾಂತ ಕೊಡ್ತಾರೆ. ಈಗ ಮಣ್ಣಿನಿಂದ ನಾವು ಯಾವ ಮಡಿಕೆಯನ್ನ ಮಾಡ್ತೀವಿ, ಆ ಮಣ್ಣಿನಿಂದ ಆದ ಏನು ಪಾತ್ರೆ ಮಡಿಕೆ ಏನಿದೆ ಅದನ್ನ ಘಟ ಅಂತ ಕರಿತೀವಿ. ಅದೇ ಬಂಗಾರದ ಪಾತ್ರೆ ಏನಿರುತ್ತಲ್ಲ, ಬಂಗಾರಮಯವಾದ ಮಡಿಕೆ ಅಂತ, ಮಡಿಕೆ ಅಂತ ಕರಿಬಾರ್ದದು ಯದ್ಯಪಿ, ಆದ್ರೂ ಕೂಡ ಅದನ್ನ ಕರಿತೀವಂತೆ. ಯದ್ಯಪಿ ಮಣ್ಣಿನಿಂದ ನಿರ್ಮಾಣ ಮಾಡಿದ ಏನಿದೆ ಆ ಮಡಿಕೆ, ಅಲ್ಲಿ ಮಾತ್ರ ಘಟ ಅಂತ ಕರಿಬೇಕು. ಆದರೆ ಈ ಬಂಗಾರಮಯವಾದ ಏನು ವಸ್ತು ಇದೆ, ಅದನ್ನ ನಿರ್ಮಾಣ ಮಾಡೋ ರೀತಿ, ಮಡಿಕೆಯಂತೆ ನಿರ್ಮಾಣ ಮಾಡಿರುವ ಬಂಗಾರಮಯವಾದ ವಸ್ತು ಏನಿದೆ ಅದನ್ನು ಕೂಡ ಘಟ ಅಂತ ಕರೀತಾರಂತೆ. ಯಾಕೆಂದ್ರೆ ಪರಿಚಯಕ್ಕೆ, ಅದು ಗೊತ್ತಾಗ್ಲಿಕ್ಕೆ ಅಂತ. ಅದನ್ನ ಜೈತೀರ್ಥ ದೃಷ್ಟಾಂತ ಕೊಡ್ತಾರೆ. ವ್ಯುತ್ಪತ್ತಿಶ್ಚ ಸೌವರ್ಣ ಘಟೆ ಘಟ ಶಬ್ದಸ್ಯ ಇವ ಕಿಂಚಿತ್ ಸಾದೃಶ್ಯೇನೇವ, ಸ್ವಲ್ಪ ಹೋಲಿಕೆ ಇದೆಯಲ್ಲ, ಆ ಹೋಲಿಕೆಯನ್ನು ಇಟ್ಕೊಂಡು ಕರೆದಿದ್ದು ಅಂತ. ಇನ್ನೊಂದು ಹೋಲಿಕೆ ಸ್ಪಷ್ಟ ನೋಡಿ, ನಮ್ಮಲ್ಲಿರೋ ಆನಂದದಲ್ಲೂ ಆನಂದತ್ವ ಅನ್ನೋ ಧರ್ಮ ಇದೆ, ಆ ಭಗವಂತನಿರೋ ಆನಂದದಲ್ಲೂ ಆನಂದತ್ವ ಅನ್ನೋ ಧರ್ಮ ಇದೆ, ಜ್ಞಾನದಲ್ಲಿ ಜ್ಞಾನತ್ವ ಧರ್ಮ ಇದೆ, ಅವನ ಜ್ಞಾನದಲ್ಲೂ ಜ್ಞಾನತ್ವ ಇದೆ. ಇನ್ನೂ ಸ್ಪಷ್ಟ ಹೇಳಬೇಕು ಅಂದ್ರೆ, ಅವನೊಬ್ಬ ಮನುಷ್ಯ, ನಾವು ಮನುಷ್ಯರೇ, ನಮ್ಮಲ್ಲಿ ಮನುಷ್ಯತ್ವ ಇದೆ, ಭಗವಂತನಲ್ಲೂ ಮನುಷ್ಯತ್ವ ಇದೆ, ನಮ್ಮಲ್ಲಿ ಚೇತನತ್ವ ಇದೆ, ಅವನಲ್ಲೂ ಚೇತನತ್ವ ಇದೆ. ಹೀಗೆ ಹೋಲಿಕೆ ಬರೀ ಧರ್ಮ ಇದೆ ಅಂತ ಅಷ್ಟೇ ಹೊರತು ಆ ಧರ್ಮ ಎಷ್ಟಂಶದಲ್ಲಿದೆ ಅನ್ನೋದು ಬಹಳ ವ್ಯತ್ಯಾಸ ಇದೆ. ಜ್ಞಾನತ್ವ ಇದೆ ನಮ್ಮ ಜ್ಞಾನದಲ್ಲಿ, ಆನಂದತ್ವ ಅವನ ಆನಂದದಲ್ಲೂ ಇದೆ, ಎಲ್ಲ ಸಮಾನ. ಆದ್ರೆ ಆನಂದ ಹೇಗಿದೆ, ನಿತ್ಯವಾಗಿ ಅವನ ಆನಂದ ಹುಟ್ಟೋದೇ ಇಲ್ಲ, ಪರಿಪೂರ್ಣವಾದ ಆನಂದ, ಹಾಗ ನಮ್ಮ ಆನಂದ ಅಲ್ಲ. ಈ ರೀತಿಯ ವ್ಯತ್ಯಾಸ ಇದೆ. ಬುದ್ಧಿಗೆ ಹೋಗ್ಲಿಕ್ಕೋಸ್ಕರ ಈ ರೀತಿ ಶಬ್ದಗಳನ್ನ ನಮ್ಮಲ್ಲಿ ನಮ್ಮ ಗುಣಗಳಲ್ಲಿ ಯಾವ ಶಬ್ದಗಳನ್ನ ಬಳಸ್ತೇವೋ ಅವನ ಗುಣಗಳಲ್ಲೂ ಅದೇ ಬಳಸ್ತಾ ಇರೋದು ಅಂತ ಇಷ್ಟು ಉತ್ತರವನ್ನ ಈ ಪರಮತ ಅಧಿಕರಣದಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಈ ಗುರುವರ್ಥ ದೀಪಿಕಾ ಓದ್ಬೇಕಾಗಿತ್ತು. ಗುರುವರ್ಥ ದೀಪಿಕಾದಲ್ಲಿ ಬರುವ ಅಂಶ ಆ ಹಿಂದಿನದು ನಾವು ಅವತ್ತು ನೋಡಿದ್ವಿ. ಒಂದು ಯಾವುದು ಹಿಂದಿನ ಉಭಯ ವ್ಯಪದೇಶಾಧಿಕರಣ ಎರಡೇ ವಾಕ್ಯ ಸಾಲುಗಳಿದೆ, ಅದನ್ನು ಓದಿ ಇದಕ್ ಬರ್ತೀನಿ. ಹಿಂದಿನದ್ರಲ್ಲಿ ಉಭಯ ವ್ಯಪದೇಶಾತ್ ವಹಿಕುಂಡಲವತ ಇತಿ ಅಧಿಕರಣೆ ಗುಣಾನಾಂ ಗುಣಿ ಸ್ವರೂಪತ್ವಂ ವಿರುದ್ಧಂ ಇತಿ ವಿಲೋಮತೈವ ಪೂರ್ವಪಕ್ಷ ಪ್ರಾಪಿಕ. ಅದ್ ಹಿಂದೆ ಬಂದಿದೆ ವಿಷಯ, ಆ ಪೂರ್ವಪಕ್ಷ ಯುಕ್ತಿ ನೋಡಿ ಅಲ್ಲೇನ ನಾವು. ವಿಲೋಮತ ಅಂದ್ರೆ ಭಗವಂತನ ಗುಣಗಳಿಗೂ ಮತ್ತೆ ಭಗವಂತನಿಗೂ ಅದು ಬೇರೆ ಬೇರೆ ಎನ್ನುವ ಚಿಂತನೆಯನ್ನು ನಾವು ಮಾಡದೇ ಇದ್ರೆ ಆಗ ಅವನಲ್ಲಿ ಭಕ್ತಿ ಬರೋದು ಹೇಗೆ ಅಂತ ಪ್ರಶ್ನೆ. ಅಷ್ಟೇ ಅಲ್ಲದೆ ಭಗವಂತನ ಗುಣಗಳು ಅಂತ ಹೇಳೋದು, ಭಗವಂತನೇ ಗುಣಗಳು ಅಂತ ಹೇಳೋದು, ಈ ಎರಡು ಶಬ್ದ ತಪ್ಪಲ್ವಾ ವಾಕ್ಯ ಪ್ರಯೋಗ ಮಾಡೋದು? ಭಗವಂತನ ಗುಣಗಳು, ಭಗವಂತನೇ ಗುಣಗಳು, ಇದೆಂಗ್ ಸಾಧ್ಯ ಅಂತಂದ್ರೆ ಅದೇ ಭಗವಂತನ ವಿಶೇಷವಾದ ಶಕ್ತಿ, ಅತಿಂತ್ಯ ಅದ್ಭುತ ಶಕ್ತಿ. ಅದ್ ಹೇಗೆ ಬೇಕಾದ್ರೂ ಅವ್ನು ಮಾಡ್ಕೊಳ್ಬಹುದು. ಹೇಗೆ? ಅದು ಲೋಕದಲ್ಲೂ ದೃಷ್ಟಾಂತ ಇದೆ. ಅವನ ಅಚಿಂತ್ಯದ್ಭುತ ಶಕ್ತಿ ಇರ್ಲಿ, ಆ ಪದಾರ್ಥದ ಒಂದು ಶಕ್ತಿ ಇರ್ಲಿ, ಅವನೇ ಗುಣನೂ ಆಗ್ಬಹುದು, ಅವನ ಗುಣ ಅಂತಾನು ಹೇಳ್ಬಹುದು, ಅದಿರ್ಲಿ ಒಂದು ಮಾತು. ಆದ್ರೆ ಅಹಿ ಕುಂಡಲಂ ಕುಂಡಲಿ ಇಚ್ಚ, ಹಾವಿನ ಆಕಾರ ಏನಿದೆ ಅದು ಹಾವಿನ ಆಕಾರ ಅಂತಾನು ಕರಿತೀವಿ. ಹಾವೇ ಆಕಾರ ಎರಡೂ ಇದೆ, ಆ ರೀತಿ ಹೇಗೆ ಕಾಣ್ತೀವೋ ಹಾಗೆ ಪ್ರಕೃತದಲ್ಲೂ ಅಂತ ಉತ್ತರ ಕೊಟ್ಟಿದ್ದಾರೆ. ಇನ್ನು ಈ ಅಧಿಕರಣ ಇವತ್ತಿನ ದಿವಸದ ಅಧಿಕರಣದ ಪೂರ್ವಪಕ್ಷ ಯುಕ್ತಿ ಯಾವುದು ಅಂದ್ರೆ ಅನ್ಯಥಾತ್ವ, ಅಂದ್ರೆ ಬ್ರಹ್ಮನ ಆನಂದಾದಿಗಳಿಗೂ ನಮ್ಮ ಆನಂದಾದಿಗಳಿಗೂ ಅನ್ಯಥಾತ್ವ, ಬಹಳ ವ್ಯತ್ಯಾಸ ಇದೆ, ವೈಲಕ್ಷಣ್ಯ ಇದೆ. ಆದ್ದರಿಂದ ತತ್ ಶಬ್ದ, ಆನಂದಾದಿ ಶಬ್ದಗಳನ್ನ ಅಲ್ಲಿ ಬಳಸ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ. ಅಷ್ಟೇ ಅಲ್ಲದೆ ನಮ್ಮ ರೀತಿಯ ಆನಂದ ಭಗವಂತನದ ಅಲ್ಲ ಅಂತ ಆದ್ರೆ ನಾವು ಯಾಕೆ ಅವನಲ್ಲಿ ಇರೋ ಆನಂದವನ್ನ ಆನಂದ ಅಂತ ಕರಿತೀವಿ, ಕರೀತಾ ಇದ್ದೀವಿ ಅಂತಂದ ಮೇಲೆ
ನಮ್ಮ ಆನಂದಕ್ಕೂ ಅವನ ಆನಂದಕ್ಕೂ ಸಾಮ್ಯ ಹೋಲಿಕೆ ಇರ್ಬೇಕಲ್ವಾ ಅಂತ ಇಷ್ಟು ಪೂರ್ವಪಕ್ಷಿ ತಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಉತ್ತರ ಕೊಡ್ತಾ ವಿಲೋಮತ ಏವ ಪೂರ್ವಪಕ್ಷ ಪ್ರಾಪಿಕ, ವಿಲೋಮತ ವ್ಯತ್ಯಾಸ ಇದೆ ಅಂತ. ಏನ್ ವ್ಯತ್ಯಾಸ ಇದೆ ಅಂದ್ರೆ, ಹೇಗೆ ಸುವರ್ಣ ಘಟದಲ್ಲಿ ಬಂಗಾರಮಯವಾದ ಘಟದಲ್ಲಿ ಘಟ ಅನ್ನುವ ಶಬ್ದವನ್ನ ಬಳಸ್ತೇವೋ ಹಾಗೆ ಅಂತ. ಇದಾದ್ಮೇಲೆ ಒಂದು ಶ್ಲೋಕ ಉಲ್ಲೇಖ ಮಾಡಿದ, ಆ ಶ್ಲೋಕ ಹೇಳಿದ್ರೆ ಗುರುವತ್ತ ದೀಪಿಕ ಮುಕ್ತಾಯ ಆಗುತ್ತೆ. ಅಲ್ಲಿ ಹೇಳೋ ಶ್ಲೋಕ, ಅಲೌಕಿಕ ತಸ್ಯ ಶಬ್ದಾಹ ತಥಾರ್ಥಾಹ ಅಲೌಕಿಕೋ ಹಿ ಏಷಃ ವಿಷ್ಣು ಪರತ್ವಾತ್ ತಥಾಪಿ ಶಬ್ದಾಹ ಲೌಕಿಕಾಹ ಅಪಿ ಅಮುಷ್ಮಿನ್ ಪ್ರವರ್ತಮಾನ ಅಧಿಕಾರ್ಥಾನ್ ವದಂತಿ ಅಂತ. ಈ ಎರಡು ರೀತಿಯ ವಿವರಣೆ ಇದಕ್ಕೆ. ಭಗವಂತನಲ್ಲಿ ಬಳಸೋ ಆನಂದ ಶಬ್ದ ಇದೆ ನೋಡಿ, ಅದು ಒಂದು ವಿಲಕ್ಷಣನೆ. ನೀವು ಇಲ್ಲಿವರೆಗೂ ಏನು ಹೇಳ್ತಾ ಇದ್ದೀರಿ, ಲೋಕದಲ್ಲಿ ನಾವು ಬಳಸುವ ಆನಂದ ಶಬ್ದ, ಹಾಗೆ ಅವರಲ್ಲಿ ಬಳಸುವ ಆನಂದ ಶಬ್ದ, ಇದೆರಡು ಒಂದೇ ಅಂತ. ಹಾಗಲ್ಲ, ಭಗವಂತನನ್ನ ಹೇಳುವ ಶಬ್ದಗಳಲ್ಲೂ ವ್ಯತ್ಯಾಸ ಇದೆ ಅಂತ. ಆ ರೀತಿಯ ಮಹಾಮಹಿಮಾ ಭಗವಂತ. ಹಾಗಾಗಿ ಅವನ ಆನಂದದ ಬಗ್ಗೆ ಅದು ಅಲೌಕಿಕ, ನಮ್ಮಂತೆ ಲೋಕದಲ್ಲಿರುವಂತಹದ್ದಲ್ಲ. ಅವನಲ್ಲಿ ಬಳಸೋ ಶಬ್ದವೂ ಆನಂದ ಶಬ್ದ, ಅದು ಲೌಕಿಕ ಅಲ್ಲ, ವಿಲಕ್ಷಣವಾದ ಶಬ್ದ. ಅವನೆಲ್ಲ ಅಲೌಕಿಕ, ಅದ್ ನಮಗ್ ಸಂಬಂಧ ಪಡಲ್ಲ ಲೋಕಕ್ಕೆ ಅಂಥದ್ದು, ನಮ್ದೆಲ್ಲ ಲೌಕಿಕ ಅಂತ. ಇಷ್ಟು ಆದ್ರೆ ಈ ತೃಪ್ತಿ ಕೊಡಲ್ಲ ಇದು ನಮಗೆ ಈ ಉತ್ತರ. ಯಾಕೆ, ಏನೇ ಆಗ್ಲಿ ಆನಂದ ಅನ್ನೋ ಶಬ್ದ ಲೋಕದಲ್ಲೂ ಬಳಸ್ತೀವಿ ತಾನೆ, ಅದೇ ತಾನೇ ಬಳಸೋದು. ಶಬ್ದದಲ್ಲಿ ಏನ್ ವ್ಯತ್ಯಾಸ ಬರುತ್ತೆ? ಈಗ ಅರ್ಥದಲ್ಲಿ ವ್ಯತ್ಯಾಸ ಬರುತ್ತೆ. ಈಗ ರಾಮ ಅಂತ ನಮಗೂ ಕರೀತಾರೆ, ಕೃಷ್ಣ ಅಂತ ನಮಗೂ ಕರೀತಾರೆ, ಭಗವಂತನಿಗೂ ಅದೇ ಹೆಸರು ಅಂದ್ರೆ ಹೆಸರಿನಲ್ಲಿ ಏನ್ ವ್ಯತ್ಯಾಸ ಇದೆ? ವ್ಯಕ್ತಿಗಳಲ್ಲಿ ವ್ಯತ್ಯಾಸ ಇದೆ, ಅವನಲ್ಲಿರೋ ಜ್ಞಾನ ಆನಂದ ಬೇರೆ, ಈ ವ್ಯಕ್ತಿಗಳಿರೋ ಜ್ಞಾನ ಆನಂದ ಬೇರೆ. ಆದ್ರಿಂದ ಶಬ್ದಗಳಲ್ಲಿ ಏನ್ ವ್ಯತ್ಯಾಸ ಬರುತ್ತೆ ಅನ್ನೋ ಅತೃಪ್ತಿ ಏನಾರು ಕಂಡ್ರೆ ಅದಕ್ಕೆ ಹೇಳ್ತಾರೆ, ಶಬ್ದ ಲೌಕಿಕ ಆಗ್ಲಿ, ಈಗ ಆನಂದ ಶಬ್ದ ಎಲ್ಲರಲ್ಲೂ ಬಳಸ್ರಿ, ಅದೇನ್ ತಪ್ಪಿಲ್ಲ. ಯಾಕೆ ಅಂದ್ರೆ ಅರ್ಥದಲ್ಲಂತೂ ವ್ಯತ್ಯಾಸ ಇದೆಯಲ್ವ, ಆನಂದ ಬೇರೆ ಬೇರೆ ಆಗಿದೆ. ಆನಂದ ಅಂತ ಶಬ್ದ ಕರೆದು ಕೂಡಲೇ ಏನ್ ಬಾಧಕ ಏನಿಲ್ಲ, ಏನ್ ತೊಂದರೆ ಇಲ್ಲ ಅಂತ. ಇಷ್ಟು ಉತ್ತರವನ್ನ ಇಲ್ಲಿ ಅಲೌಕಿಕತ್ವಮೇವ ಸಿದ್ಧಾಂತ ಸ್ಥಾಪಕಂ, ಅಲೌಕಿಕತ್ವ ಅನ್ನೋ ಯುಕ್ತಿಯೇ ಸಿದ್ಧಾಂತವನ್ನ ನಮಗೆ ತಂದುಕೊಡೋದು ಅಂತ ಹೇಳ್ತಾರೆ. ಆದ್ರಿಂದ ಎರಡು ಪೂರ್ವಪಕ್ಷ ಯುಕ್ತಿಯಲ್ಲಿ ವಿಲೋಮತೆಯವ ಅದು ಸಿದ್ಧಾಂತ ಅಲ್ಲ, ಪೂರ್ವಪಕ್ಷ ಯುಕ್ತಿ, ಹಾಗೆ ಅನ್ಯಥಾತ್ವ, ಆ ಎರಡು ಯುಕ್ತಿಗಳು ಪೂರ್ವಪಕ್ಷ ಯುಕ್ತಿ. ಸಾಮಾನ್ಯವಾಗಿ ಪ್ರಶ್ನೆ ಮಾಡೋನಿಗೆ ಒಂದೇ ಯುಕ್ತಿಗಳನ್ನ ಕೊಟ್ಟಿದ್ದಾರೆ ಕಾರಣ ಅಂತ ಇಲ್ಲಿವರೆಗೂ. ಇಲ್ಲಿ ಎರಡು ಆಚಾರ್ಯರ ಅನುವ್ಯಾಖ್ಯಾನದಲ್ಲಿರುವ ಎರಡು ಶಬ್ದಗಳು ಪೂರ್ವಪಕ್ಷ ಯುಕ್ತಿಯನ್ನ ಹೇಳ್ತಾ ಇದೆ, ಇನ್ನು ಸಿದ್ಧಾಂತ ಯುಕ್ತಿಯನ್ನ ಒಂದೇ ಶಬ್ದ ಅಲೌಕಿಕತ್ವ ಅನ್ನುವ ಶಬ್ದ ಹೇಳ್ತಾ ಇದೆ ಅಂತ. ಇಲ್ಲಿಯವರೆಗೆ ಈ ಪರಮತಾಧಿಕರಣ ಮುಕ್ತಾಯ ಆಯ್ತು. ಇನ್ನು ಮುಂದಕ್ಕೆ ಮುಂದಿನ ಅಧಿಕರಣ ಇನ್ನೊಂದು ದಿವಸದ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಒಂದು ಸೂಚನೆ, ಈ ನಾಳೆಯ ದಿವಸದಿಂದ ವ್ಯಾಸರಾಜರ ಆರಾಧನೆ ಪ್ರಾರಂಭ. ಮೂರು ದಿವಸಗಳ ತನಕ ಈ ಸುಧಾ ಪಾಠ ಇರೋದಿಲ್ಲ, 3 ದಿವಸಗಳ ನಂತರ ಸುಧಾ ಪಾಠ ಪ್ರಾರಂಭ ಆಗತ್ತೆ ಅಂತ ಸೂಚನೆಯನ್ನು ಕೊಡ್ತೇನೆ. ಇಂದಿಗೆ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ.